ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಗಣೇಶನ ಹಬ್ಬದಲ್ಲಿ ಮಾಡೋ ಅಂಥ ಸ್ವೀಟು ಏನು ಅಂತ ಅಂದರೆ ಕರಿಗಡುಬು ಮಾಡ್ತಾ ಇದ್ದೀನಿ. ಅಂದರೆ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ನನ್ನ ಸ್ಟೈಲ್ ಆಫ್ ನನ್ನ ವೇ ಅಲ್ಲಿ ನಾನು ಹೇಳ್ಕೊಡ್ತಾ ಬರ್ತೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಮುಕ್ಕಾಲು ಬೌಲಷ್ಟು ಮೈದಾ ಮತ್ತು ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇದು ನೀವು ಒಂದೊಂದು ಬೌಲ್ ಕೂಡ ಹಾಕ್ಕೋಬೋದು, ಅಥವಾ ಚಿರೋಟಿ ರವೆ ಕಡಿಮೆ ಮಾಡಿ ಮೈದಾ ಜಾಸ್ತಿ ಮಾಡ್ಕೋಬೋದು, ಅಥವಾ ಮೈದಾನ ಕಡಿಮೆ ಮಾಡಿ ಚಿರೋಟಿ ರವೆ ಜಾಸ್ತಿ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಅದಾದಮೇಲೆ ನೀಟಾಗಿ ಎಲ್ಲ ಕಲಸ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಉಂಡೆ ಬರೋ ಹಂಗೆ. ಹಾಂ, ಒಂದು ಹೇಳಬೇಕು, ನಾನು ಯಾವಾಗಲೂ ಎಣ್ಣೆ ಹಾಕ್ಕೋಬೇಕಾದ್ರೆ ಯೂಸ್ ಮಾಡಿರೋಂಥ ಎಣ್ಣೆ ಹಾಕ್ಕೋಬಾರ್ದು, ಅಥವಾ ಅಂದರೆ ಯೂಸ್ಡ್ ಅಂದರೆ ಬೋಂಡ ಕರೆದಿರೋದು ಮತ್ತು ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅಂತ ಎಣ್ಣೆ ಹಾಕ್ಕೋಬಾರ್ದು. ಪ್ಯೂರ್ ಆಗಿ ತೆಗ್ದಿರೋಂಥ ಎಣ್ಣೆನೇ ಹಾಕ್ಕೋಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದೇ ವಾಸನೆ ಬಂದುಬಿಡುತ್ತೆ. ನೋಡಿ, ಈ ಥರ ಇಡಿದ್ರೆ ಒಂದು ಸ್ವಲ್ಪ ಉಂಡೆ ಥರ ಬರಬೇಕು, ಆವಾಗ ಅದು ಪರ್ಫೆಕ್ಟಾಗಿದೆ ಅಂತ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಇವಾಗ ಅದು ಬಂದಿಲ್ಲ, ಅದಕ್ಕೆ ಬಿಸಿ ಎಣ್ಣೆ ಅಂದರೆ ಇದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಅದನ್ನ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಪ್ಯಾಕೆಟ್ನೇ ತೋರಿಸಿದ್ನಲ್ಲ, ಆ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಯೂಶ್ವಲಾಗಿ ನಾವು ಹಳೆ ಎಣ್ಣೆ ಎಲ್ಲ ಈ ಥರ ಕರಿಗಡುಬು ಅಥವಾ ಕಜ್ಜಿಕಾಯಿ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋಲ್ಲ. ಆ್ಯಕ್ಚುಲಿ ಇದು ಕರ್ಜಿಕಾಯಿ ಕೂಡ ಅಂತಾರೆ, ಕರಿಗಡುಬು ಕೂಡ ಅಂತಾರೆ. ನೋಡಿ, ಇದು ಈ ರೀತಿ ಉಂಡೆ ಬರಬೇಕು, ಚೆನ್ನಾಗಿ ಬರುತ್ತೆ ಆವಾಗ ಟೇಸ್ಟ್ ಅನ್ನೋದು. ಬನ್ನಿ ಫ್ರೆಂಡ್ಸ್, ಇದಾದಮೇಲೆ ನೀರು ಹಾಕೊತ ಚಪಾತಿ ತಿನ್ನೋದಕ್ಕೆ ಕಲಿಸ್ತಾ ಹೋಗೋಣ. ಯೂಶ್ವಲಿ ಮೈದಾದ್ರಿಂದ ಇದು ಚೆನ್ನಾಗಿ ಕಲಿಸ್ಕೊಳುತ್ತೆ, ಅಂದರೆ ರಬ್ಬರ್ ಥರನೇ ಕಲಿಸ್ಕೊಳುತ್ತೆ. ಏನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳೋಂಥದ್ದೇನಿಲ್ಲ, ಚೆನ್ನಾಗಿ ಚೆನ್ನಾಗಿ ಮಿದಿಬೇಕು ಅಷ್ಟೇ. ಮಿದಿಬೇಕು ಅಂದರೆ ನನಗೆ ಮಾಡ್ತಾ ಇದೆಯಲ್ಲ ಹೇ ಆ ಥರ ಮಾಡಿದ್ರೆ ಅಷ್ಟೇ. ಇದು ಸ್ವಲ್ಪ ಹೊತ್ತು ನೆನಿಬೇಕು. ನಾವು ಇದು ಬೇರೆ ಅಂದರೆ ಸ್ಟಫಿಂಗ್ ಮಾಡೋ ಅಷ್ಟರಲ್ಲಿ ನಾವು ಇದೆಲ್ಲ ಚೆನ್ನಾಗಿ ನೆನೆದಿರುತ್ತೆ. ಯೂಶ್ವಲಿ 20 to 30 minutes ನೆನೆದ್ರೆ ಸಾಕು. ನೋಡಿ, ಈ ಬೌಲಲ್ಲಿ ಅಳತೆ ತೊಗೊಂಡಿದ್ದೀನಿ. ಈ ಬೌಲಲ್ಲಿ 2 ಬೌಲಷ್ಟು ಕೊಬ್ಬರಿನ ತುರ್ಕೊಂಡಿದ್ದೀನಿ, ಮತ್ತು ಅದೇ ಬೌಲಲ್ಲಿ 1/2 ಬೌಲಷ್ಟು ಏನು ಕಡಲೆ ತೊಗೊಂಡಿದ್ದೀನಿ. ಇದು ಅದೇ ಬೌಲಲ್ಲಿ 1 ಬೌಲು ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ತಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ನಾನು ಆಮೇಲೆ ತೋರಿಸ್ತೀನಿ. ಮತ್ತು ನೋಡಿ, 1/2 ಬೌಲಷ್ಟು ಕಡಲೆ ತೊಗೊಂಡಿದ್ದೀನಿ, ಮತ್ತು 4 ಏಲಕ್ಕಿ ಕಾಯಿ, 2 ಸ್ಪೂನಷ್ಟು ಬಿಳಿ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇವೆರಡೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವೆರಡು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಡೋಣ, ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ನುಣ್ಣಗೆ ಪೌಡರ್ ಥರ ಮಾಡ್ಕೊಡೋಣ. ಬನ್ನಿ, ಈಗ ಕಡಲೆ ಹಾಕ್ಕೊತಾ ಇದ್ದೀನಿ, ಅದ್ರ ಜೊತೆಗೆ ಏಲಕ್ಕಿ ಕಾಯಿ ಕೂಡ ಹಾಕ್ಕೊಂಡು ಈಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈ ಪೌಡ್ರು ಹಾಕೋದ್ರಿಂದ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಟೇಸ್ಟು ಅಂತ ಈಗ ಪೌಡ್ರ್ ಮಾಡ್ಕೊತಾನಿದ್ದೀನಿ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಅಂದರೆ ನಾವು ಯಾವುದು ಮಿಕ್ಸಿಂಗ್ ಬೌಲ್ ತೊಗೊತೀವೋ ಆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದ್ರ ಜೊತೆ ಏನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ನೀವು ಕೊಬ್ಬರಿನ ಒಂದೆರಡು ಸುತ್ತು ನುಣ್ಣಗೆ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಹೀಗೆ ಕೂಡ ಹಾಕ್ಕೋಬೋದು. ನನಗನ್ನಿಸ್ತು ಸ್ವಲ್ಪ ನುಣ್ಣಗೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ, ಯಾಕಂದರೆ ದೊಡ್ಡ ದೊಡ್ಡದಾಗಿ ತುರಿದ್ಬಿಟ್ಟಿದ್ದೆ ಅದಕ್ಕೆ. ಅದರ್ವೈಸ್ ನಥಿಂಗ್ ಪ್ರಾಬ್ಲಮ್. ನೆಕ್ಸ್ಟು ಗಸಗಸೆ ಮತ್ತು ಇದು ಬಿಳಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಬೌಲಷ್ಟು ನಾನು ಎಕ್ಸಾಕ್ಟು ಏನದು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೆಲ್ಲನ ಸ್ವಲ್ಪ ಕಡಿಮೆ ಬೇಕಾದ್ರೆ ಹಾಕ್ಕೋಬೋದು, ಅಂದರೆ ಇದು ಸ್ವಲ್ಪ 1/4 ಬೌಲಷ್ಟು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನಮ್ಗೆ ನಡೆಯುತ್ತೆ ಅಂತಂದರೆ 1 ಬೌಲಷ್ಟು ಕೂಡ ಹಾಕ್ಕೋಬೋದು. ನಾನು ಅದು ಚಿಕ್ಕ ಬೌಲ್ ಆಗಿತ್ತು, ಮಿಕ್ಸಿಂಗ್ ಬೌಲ್ ಟ್ರಾನ್ಸ್ಫರ್ ಮಾಡಿಕೊಂಡೆ ಬೇರೆ ಬೌಲ್ಗೆ ಸ್ವಲ್ಪ ದೊಡ್ಡದು ಬೌಲ್ಗೆ, ಯಾಕಂದರೆ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಕೈ ಈಸಿಯಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಈಗ ನಾನು ಇದೆಲ್ಲ ಸ್ಟಫಿಂಗ್ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಚೆನ್ನಾಗಿ ನೆಂದಿದೆ. ಈ ಕನಕ ಕೂಡ ಅಂದರೆ ಹಿಟ್ಟು ಕೂಡ ಏನು ಹೇಳ್ತಾರೆ ಇದಕ್ಕೆ ಗೊತ್ತಿಲ್ಲ ನನಗೆ. ಸೊ ಇದನ್ನು ಕೂಡ ಇನ್ನೊಂದ್ಸತಿ 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನಾದ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ 1-2 ನಿಮಿಷ ಆದಮೇಲೆ ಸ್ವಲ್ಪ ಒಂದು ಪೂರಿ ಸೈಜ್ ಉಂಡೆಗಳನ್ನ ಥರ ಮಾಡ್ಕೊಂಬಿಟ್ಟು ಇದು ಲಟ್ಟಿಸ್ಕೊಳ್ಳೋಣ. ಲಟ್ಟಣಿಗೆಯಲ್ಲಿ ಮೈದಾನೇ ಹಾಕ್ಕೊಂಡು ಲಟ್ಟಿಸ್ಕೊಬೋದು, ಅಥವಾ ಎಣ್ಣೆ ಕೂಡ ಹಾಕ್ಕೊಂಡು ಲಟ್ಟಿಸ್ಕೊಬೋದು. ನಾನು 2 ಥರನೂ ಮಾಡಿಕೊಂಡೆ, ಇಲ್ಲಿ 1 ಥರ ಮಾತ್ರ ತೋರಿಸಿದ್ದೀನಿ ಅಷ್ಟೇ, ನನಗೆ ಬೇಗ ಆಗಲಿ ಅಂತ 1 ಥರ ಮಾತ್ರ ತೋರಿಸಿದ್ದೀನಿ. ಬಟ್ 2 ಥರನೂ ಮಾಡಿಕೊಂಡೆ, 2 ಥರನೂ ಚೆನ್ನಾಗಿದೆ, ಚೆನ್ನಾಗೇ ಬಂದಿತ್ತು. ಈಗ ನಾನು ಏನು ಮೌಲ್ಡ ತೊಗೊಂಡಿದ್ದೀನಿ, ಮೌಲ್ಡ್ಗೆ ಒಂಚೂರು ಎಣ್ಣೆನ ಸವರ್ಕೊತಾ ಇದ್ದೀನಿ, ಗ್ರೀಸ್ ಮಾಡ್ಕೊಂಬಿಟ್ಟು ಮತ್ತು ಇದು ಹಾಕಿ ಅಂದರೆ ಮೈದದ್ದು ಹಾಕಿಬಿಟ್ಟು ಅದ್ರ ಜೊತೆಗೆ 1 ರಿಂದ 1.5 ಸ್ಪೂನಷ್ಟು ಸ್ಟಫಿಂಗ್ನ ಹಾಕಿ
ಪ್ರೆಸ್ ಮಾಡಿ ತೆಗಿತೀನಿ. ನೀವು ಈ ಮೌಲ್ಡ್ ಇಲ್ದಲೇ ಇದ್ದರೂ ಪರವಾಗಿಲ್ಲ, ನೀವು ಹಾಗೇ ಇಷ್ಟಾಗಲ ಮಾಡ್ಕೋಬಿಟ್ಟು ಒಂದೆರಡು ಸ್ಪೂನ್ ಹಾಕಿಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಆಗುತ್ತೆ. ಸೈಡಲ್ಲಿ ಎಡ್ಜಸ್ಸಲ್ಲೆಲ್ಲ ಸ್ವಲ್ಪ ನೀರಾಕಿ ಪ್ರೆಸ್ ಮಾಡಿದ್ರೆ ಅದು ಕೂಡ ಓಪನ್ ಆಗೋಲ್ಲ. ಇದು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊತ ಬರಬೇಕು. ಇದು ಒಣಗಬಾರ್ದು, ಈ ಕನಕ ಮತ್ತು ನಾವು ಈ ಥರ ಮೌಲ್ಡ್ ಮಾಡಿ ಇಟ್ಟಿರ್ತೀವಲ್ಲ ಅದು ಒಣಗಬಾರ್ದು, ಒಣಗಿದ್ರೆ ಎಣ್ಣೆಯಲ್ಲಿ ಬಿಟ್ಕೊಂಬಿಡುತ್ತೆ. ಸೊ ಇದೊಂದು ಟಿಪ್ಪು ಅಂತಲೇ ಹೇಳ್ಬೋದು. ಇದು ನೋಡಿ ಈ ಥರ ಶೇಪ್ ಬಂದಿದೆಯಲ್ಲ, ಈ ಶೇಪೇ ನಿಲ್ಲಲ್ಲ, ಬೇರೆ ಥರ ಮೌಲ್ಡ್ ಇದ್ದರೆ ನಿಲ್ಲುತ್ತೇನೋ ಗೊತ್ತಿಲ್ಲ. ನೋಡಿ ಈ ಥರ ಶೇಪ್ ಇದೆಯಲ್ಲ, ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂದು 10-12 ಒಂದು ಸತಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಎಲ್ಲದಕ್ಕೂ ಆಗುತ್ತೆ ಅಂತ. ಈಗ ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿದೆ ನೋಡಿ, ಎಣ್ಣೆ ಕೂಡ ಫ್ರೆಶ್ ಆಗಿರೋದ್ರಿಂದ ನಾನು ಹಾಕ್ಕೊಳ್ಳೋದಕ್ಕೆ ಕ್ಲೀನಾಗಿದೆ. ಎಣ್ಣೆ ವಾಸನೆ ಆ ಥರ ಏನೇನೋ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸೊ ಎಣ್ಣೆನ ಫಸ್ಟು ಫ್ಲೇಮ್ನ ಹೈ ಮಾಡಿಕೊಂಡು ಚೆನ್ನಾಗಿ ಕಾದಾದಮೇಲೆ ಮೀಡಿಯಂ ಮಾಡ್ಕೊತೀನಿ, ಆವಾಗ ಕ್ಲೀನಾಗಿ ಬರುತ್ತೆ. ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಬೇಕು, ಒಳಗೆಲ್ಲನೂ ಚೆನ್ನಾಗಿ ಬೇಯಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಲೈಟಾಗಿ ಕಲರ್ ಬರ್ತಾ ಹೋಗುತ್ತೆ, ಮತ್ತು ಈ ಗುಳ್ಳೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾವು ಈಗ ತಕ್ಕೊಂಬಿಡೋಣ, ಇದು ರೆಡಿ ಇದೆ ಇವಾಗ, ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.